ಲಾರ್ಡ್ ಏಸುವಿನ ನಾಮದಲ್ಲಿ ನಿಮಗೆ ಸ್ವಾಗತ ಯೋಬನ ಜೀವನ ಚರಿತ್ರೆ ಸರಳವಾಗಿ ಕಲಿಯೋಣ ಅದರೊಟ್ಟಿಗೆ ಯೋಬನು ಎದುರಿಸಿದ ನಾಲ್ಕು ವಿಧವಾದಂಥ ಶೋಧನೆಗಳು ಯೋಗನ ಜೀವಿತದ ಮುಖಾಂತರವಾಗಿ ನಾವು ಕಲಿಯಬಹುದಾದಂಥ ಐದು ಪಾಠಗಳನ್ನು ನಾನು ನಿಮಗೆ ಇವತ್ತು ವಿವರಿಸಲಿಕ್ಕಿದ್ದೇನೆ ದಯಮಾಡಿ ವಿಡಿಯೋನ ಕೊನೆಯವರೆಗೂ ನೋಡ್ರಿ ಅನೇಕ ಇನ್ಫಾರ್ಮೇಷನ್ಸನ್ನು ವಿಶೇಷತೆಗಳನ್ನು ನಾನು ನಿಮ್ಮೊಟ್ಟಿಗೆ ಹಂಚಿಕೊಡ್ಲಿಕ್ಕಿದ್ದೇನೆ ಬನ್ನಿರಿ ನಾವು ಇನ್ನೂ ಅನೇಕ ವಿಚಾರಗಳನ್ನು ಕಲಿಯೋಣ ಯೋಬನ ಗ್ರಂಥವು ಬೈಬಲ್ನಲ್ಲಿ ಪುರಾತನ ಗ್ರಂಥ ಇದು ಮೋಶೆಯಿಂದ ಬರೆಯಲ್ಪಟ್ಟಿದೆ ಎಂದು ದೈವಶಾಸ್ತ್ರಜ್ಞರು ಹೇಳುವಂಥವರಾಗಿದ್ದಾರೆ ಈ ಯೋಬನ ಗ್ರಂಥವು ಅನೇಕ ವಿಶೇಷತೆಗಳನ್ನು ಒಳಗೊಂಡಿದೆ ಏನು ಗೊತ್ತಾ ಇದು ಯೋಬನು ಕೀರ್ತನೆಗಳು ಜ್ಞಾನೋಕ್ತಿಗಳು ಪ್ರಸಂಗಿ ಪರಮಗೀತ ಇವು ಕಾವ್ಯಾಧಾರಿತಗಳು ಅಂದರೆ ಕಾವ್ಯ ಪತ್ರಿಕೆಗಳು ಇಲ್ಲ ಗ್ರಂಥಗಳು ಅಂತ ಹೇಳ್ತಾರೆ ಕವನ ಕಾವ್ಯಗಳು ಕೀರ್ತನೆಗಳು ಸಂಕೀರ್ತನೆಗಳು ಇರುವಂಥ ಆ ಒಂದು ಭಾಗದಲ್ಲಿ ಸೇರಿಸಲ್ಪಟ್ಟಿದೆ ಅಷ್ಟು ಮಾತ್ರವಲ್ಲ ವೈಜ್ಞಾನಿಕವಾದಂಥ ಅನೇಕ ವಿಷಯಗಳು ಈ ಯೋಬನ ಗ್ರಂಥದಲ್ಲಿ ನಾವು ನೋಡುತ್ತೇವೆ ಒಂದು ಉದಾಹರಣೆಯನ್ನು ಹೇಳುತ್ತೇನೆ ಏನೆಂದರೆ ಭೂಮಿಯು ಆಕಾಶದಲ್ಲಿ ಯಾವ ಆಧಾರವೂ ಇಲ್ಲದೆ ತೂಗು ಹಾಕಲ್ಪಟ್ಟಿದೆ ಎಂಬುದನ್ನು ಇನ್ನು ಮುಂದಕ್ಕೆ ಹೋದರೆ ಯೋಬನ ಕುರಿತಾಗಿ ನಾವು ನೋಡುವಾಗ ಯೋಬನು ಯಾವ ಕಾಲದಲ್ಲಿ ವಾಸಿಸಿರಬಹುದು ಅಂತ ಹೇಳಿದರೆ ಅಬ್ರಹಾಮನಿಂದ ಮೋಶೆಯ ಮಧ್ಯದಲ್ಲಿ ಜೀವಿಸಿರಬಹುದು ಇದಕ್ಕೆ ಸಾಕ್ಷಿ ಆಧಾರಗಳು ಏನಾದರೂ ಇದಾವ ಅಂತ ನಾವು ನೋಡಿದ್ರೆ ಮೊದಲನೇದಾಗಿ ಈ ಯೋಬನ ಗ್ರಂಥದಲ್ಲಿ ಮೋಶೆಯ ಧರ್ಮಶಾಸ್ತ್ರದ ಕುರಿತಾಗಿ ಬರೆಯಲ್ಪಡಲಿಲ್ಲ ಅಂದರೆ ಮೋಶೆ ಧರ್ಮಶಾಸ್ತ್ರಕ್ಕಿಂತ ಹಿಂದಿನ ಕಾಲದಲ್ಲಿ ಯೋಬನು ಇದ್ದಿರಬೇಕು ಎರಡನೆಯ ಕಾರಣವನ್ನು ನೋಡ ನೋಡಿದ್ರೆ ಇಸ್ರಾಯೇಲ್ ದೇಶದ ಬಗ್ಗೆ ಆಗಲಿ ಇಸ್ರಾಯೇಲ್ ರಾಜರುಗಳ ಬಗ್ಗೆ ಆಗಲಿ ಅದರಲ್ಲಿ ಉಲ್ಲೇಖವಾಗಿಲ್ಲ ಅಂದರೆ ರಾಜರುಗಳಿಗಿಂತಲೂ ಮುಂಚಿತವಾಗಿ ಈ ಒಂದು ಯೋಬನ ಯೋಬನು ಇದ್ದಿರಬಹುದು ಎಂಬುದಾಗಿ ಹೇಳುವಂಥವರಾಗಿರುತ್ತಾರೆ ಮತ್ತು ಯೋಬನ ಒಂದು ಕಾಲ ಜೀವಿಸಿದಂಥ ಕಾಲ ನೂರ ನಲವತ್ತು ವರ್ಷಗಳು ನೂರ ನಲವತ್ತು ವರ್ಷಗಳು ಜೀವಿಸ್ತಾ ಇದ್ದಂಥ ಕಾಲ ಜನರು ಅಬ್ರಹಾಮನ ಕಾಲದಲ್ಲಿ ಇರ್ತಾ ಇದ್ರು ಅಬ್ರಹಾಂ ಇಸಾಕ್ ಯಾಕೋಬನ ಕಾಲದಲ್ಲಿ ನೂರ ನಲವತ್ತು ವರ್ಷಗಳ ಕಾಲ ಅವರು ಜೀವಿಸುತ್ತಿದ್ದರು ಕತನ್ಲಿ ಪ್ರೀರೆ ಈ ರೀತಿಯಾಗಿ ನೋಡುವಾಗ ಯೋಬನು ಅಬ್ರಹಾಮನ ಕಾಲದಲ್ಲಿ ಜೀವಿಸಿದ್ದಿರಬಹುದು ಎಂಬುದನ್ನು ನಾವು ನೋಡುತ್ತೇವೆ ನಾವು ಯೋಬನ ಕುರಿತಾಗಿ ನೋಡುವಾಗ ಊಜ್ ಎಂಬ ದೇಶದಲ್ಲಿ ಶ್ರೀಮಂತನಾದ ಒಬ್ಬ ವ್ಯಕ್ತಿ ಈ ಯೋಬನಾಗಿದ್ದನು ಇವನ ಬಗ್ಗೆ ಬೈಬಲ್ ಈ ರೀತಿಯಾಗಿ ಹೇಳುತ್ತದೆ ಇವನು ದೇವರಲ್ಲಿ ಭಯಭಕ್ತಿಯುಳ್ಳವನು ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯೂ ಯಥಾರ್ಥ ಆಗಿದ್ದನು ಅಂತ ಹೇಳುತ್ತದೆ ಕರ್ತನಲ್ಲಿ ಪ್ರೇ ಅಷ್ಟು ಮಾತ್ರ ಅಲ್ಲ ಇವನು ಬಹಳ ಶ್ರೀಮಂತನು ಸಿರಿವಂತನಾಗಿದ್ದನು ಏಳು ಗಂಡು ಮಕ್ಕಳು ಮೂರು ಹೆಣ್ಣು ಮಕ್ಕಳು ಸೇರಿ ಹತ್ತು ಜನ ಮಕ್ಕಳಿದ್ದರು ಏಳು ಸಾವಿರ ಕುರಿಗಳು ಮೂರು ಸಾವಿರ ಒಂಟೆಗಳು ಐನೂರು ಕತ್ತೆಗಳು ಐನೂರು ಜೋಡಿ ಎತ್ತಿಗಳು ಅನೇಕನೇಕ ಸೇವಕರುಗಳು ಇದ್ದರು ಅಂತ ನಾವು ಅಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಓದುವಂಥವರಾಗಿದ್ದೇವೆ ಮಕ್ಕಳ ಪರವಾಗಿ ಈತನು ಪ್ರತಿದಿನ ಅವರೇನಾದರೂ ತಪ್ಪು ಮಾಡಿದಾರು ಅಂತ ಹೇಳಿ ಹೋಮ ಮಾಡುತ್ತಿದ್ದನು ಎಂಬುದಾಗಿ ನಾವು ನೋಡುತ್ತೇವೆ ಇದೆಲ್ಲವನ್ನ ಈ ರೀತಿ ಇರುವಾಗ ದೇಶದಲ್ಲಿ ಅನೇಕರು ಈ ಯೋಭನ ಕುರಿತಾಗಿ ಒಳ್ಳೆಯವನೆಂಬುದಾಗಿ ಹೇಳಿ ಮಾತಾಡಿಕೊಳ್ಳುತ್ತಿದ್ದರು ಇದನ್ನು ಸಹಿಸದಂಥ ಸೈಥಾನನು ಅಲ್ಲಿ ನಾವು ನೋಡುತ್ತೇವೆ ದೇವರೊಡನೆ ಸಂಭಾಷಣೆ ಮಾಡಿ ಅವನು ಸುತ್ತಲೂ ನೀನು ಅವರನ್ನು ಕಾಪಾಡ್ತಾ ಇದ್ದೀಯಾ ಅದನ್ನು ನೀನು ಬಿಟ್ಟರೆ ಅವನು ನಿನ್ನನ್ನು ತೆಗಳುತ್ತಾನೆ ಅವನು ನಿನ್ನ ವಿರೋಧವಾಗಿ ಮಾತನಾಡುತ್ತಾನೆ ಎಂಬುದಾಗಿ ದೇವರ ಬಳಿಯಲ್ಲಿ ಹೇಳಿದಾಗ ದೇವರಿಂದ ಪರ್ಮಿಷನ್ ತೆಗೆದುಕೊಂಡು ಯೋಬನನ್ನು ಏನು ಮಾಡ್ತಾನೆ ಒಂದೇ ದಿನದಲ್ಲಿ ಅವನಿಗಿದ್ದಂಥ ಸಕಲ ಐಶ್ವರ್ಯವನ್ನು ನಾಶ ಮಾಡ್ತಾನೆ ಎಲ್ಲ ಕುರಿ ಎಲ್ಲ ಒಂಟೆ ಎತ್ತುಗಳು ಕತ್ತೆಗಳು ಸೇವಕರು ಎಲ್ಲವೂ ನಾಶ ಆಗಿ ಅಲ್ಲಿ ಹೋಗಿಬಿಡುತ್ತದೆ ಅಷ್ಟು ಮಾತ್ರವಲ್ಲದೆ ಅವನ ಮಕ್ಕಳು ತೀರಿಕೊಳ್ಳುತ್ತಾರೆ ಇದನ್ನು ನಾವು ನೋಡುತ್ತೇವೆ ಅದನ್ನ ಮಕ್ಕಳು ತೀರ್ಕೊಳ್ಳುವುದು ಮಾತ್ರ ಅಲ್ಲ ಅವನಿಗೂ ಒಂದು ಒಂದು ರೋಗವು ಬರುತ್ತದೆ ಅವನು ಬೂದಿಯಲ್ಲಿ ಕುಳಿತುಕೊಂಡು ದೇವರನ್ನ ಅಲ್ಲಿ ಬೂದಿಯಲ್ಲಿ ಕುಳಿತುಕೊಂಡು ದೇವರನ್ನ ಸ್ಮರಿಸುತ್ತಾ ಇರುತ್ತಾನೆ ಇಂತಹ ಸಮಯದಲ್ಲಿಯೂ ಯೋಬನ ಗ್ರಂಥ ಒಂದನೇ ಅಧ್ಯಾಯ ಇಪ್ಪತ್ತ ಒಂದನೇ ವಚನದಲ್ಲಿ ನಾವು ನೋಡುತ್ತೇವೆ ಏನು ಇಲ್ಲದವನಾಗಿ ತಾಯಿಯ ಗರ್ಭದಿಂದ ಬಂದೆನು ಏನೂ ಇಲ್ಲದವನಾಗಿಯೇ ಗತಿಸಿ ಹೋಗುವೆನು ಯಹೋವನೇ ಕೊಟ್ಟನು ಯಹೋವನೇ ತೆಗೆದುಕೊಂಡನು ಯಹೋವನ ನಾಮಕ್ಕೆ ಸ್ತೋತ್ರವಾಗಲಿ ಅಂತ ಹೇಳಿದನು ನಾವು ಅದರ ಇಪ್ಪತ್ತೆರಡನೇ ವಚನವನ್ನು ಗಮನಿಸುವಾಗ ಅಲ್ಲಿ ಈ ರೀತಿಯಾಗಿ ಹೇಳುತ್ತದೆ ಇದೆಲ್ಲದರಲ್ಲಿಯೂ ಯೋಬನು ಪಾಪ ಮಾಡಲಿಲ್ಲ ದೇವರ ಮೇಲೆ ತಪ್ಪು ವರಿಸಲೂ ಇಲ್ಲ ಇಷ್ಟೆಲ್ಲ ಆದರೂ ಎಲ್ಲವನ್ನು ಕಳ್ಕೊಂಡರೂ ದೇವರ ವಿರುದ್ಧವಾಗಿ ಅವನು ಒಂದು ಮಾತನ್ನು ಆಡಲಿಲ್ಲ ನಾವು ಅವನಿಗೆ ನೋಡ್ತೇವೆ ನಾನು ಹೇಳಿದೆ ನಾಲ್ಕು ವಿಧವಾದಂಥ ಶೋಧನೆಗಳನ್ನು ಆತನು ಎದುರಿಸಿದ ಅಂತ ಹೇಳಿ ಮೊದಲನೆಯದೇನೆಂದರೆ ಅವನ ಎಲ್ಲ ಆಸ್ತಿ ಐಶ್ವರ್ಯವು ಎಲ್ಲವೂ ತೆಗೆದುಹಾಕಲ್ಪಡಿತ್ತು ಆತನು ಶ್ರೀಮಂತನಾಗಿದ್ದವನು ಈಗ ಬಡವನಾಗಿ ಬೂದಿಯಲ್ಲಿ ಕುಳಿತುಕೊಂಡಿದ್ದಾನೆ ಬೂದಿಯಲ್ಲಿ ಕುಳಿತುಕೊಂಡಿದ್ದಾನೆ ಅದನ್ನು ನೋಡುತ್ತೇವೆ ಎರಡನೇದಾಗಿ ನಾವು ನೋಡುವಾಗ ಅವನ ಶರೀರವನ್ನು ರೋಗದಿಂದ ಸೈತಾನನ್ನು ತುಂಬಿಸುತ್ತಾನೆ ರೋಗದಿಂದ ತುಂಬಿಸುತ್ತಾನೆ ಅದು ಎರಡನೆಯ ಶೋಧನೆ ಮೂರನೆಯ ಶೋಧನೆ ನಾವು ನೋಡುತ್ತೇವೆ ಸಾರಿ ಮೂರನೆಯ ಶೋಧನೆ ಹೆಂಡತಿಯಿಂದ ದೂಷಣೆ ಯಾಕೆಂದರೆ ಕೊನೆಯ ತನಕ ಜೊತೆಯಲ್ಲಿರಬೇಕಾದಂಥ ಹೆಂಡತಿ ತನ್ನ ಗಂಡನನ್ನು ನೀನು ದೇವರನ್ನು ದೂಷಿಸಿ ನೀನು ಸಾಯಿ ಎಂಬುದಾಗಿ ಹೇಳುತ್ತಾಳೆ ನಾಲ್ಕನೆಯ ಶೋಧನೆಯನ್ನು ಗೊತ್ತಾ ತನ್ನ ಆಪ್ತರು ತನ್ನ ಸ್ನೇಹಿತರು ಬಂದು ಅವನನ್ನು ನೀನೇನು ದೇವರಿಗೆ ವಿರುದ್ಧವಾಗಿ ಪಾಪ ಮಾಡಿದ್ದಿ ಅದಕ್ಕೆ ನಿನಗೆ ಈ ಗತಿ ಎಂಬುದಾಗಿ ಹೇಳುತ್ತಾರೆ ಈ ನಾಲ್ಕು ರೀತಿಯಾದಂಥ ಶೋಧನೆಗಳು ನಡೆಯುವಾಗಲೂ ಅವನು ದೇವರಿಗೆ ವಿರುದ್ಧವಾಗಿ ಅವನು ಮಾತನಾಡಲಿಲ್ಲ ಪಾಪ ಮಾಡಲಿಲ್ಲ ಎಂದು ಹೇಳುತ್ತದೆ ಹಾಗಾದರೆ ನಾವು ಈ ಒಂದು ಯೋಬನ ಜೀವಿತದ ಮುಖಾಂತರವಾಗಿ ಕಲಿಯುವಂಥ ಐದು ಪಾಠಗಳನ್ನು ನಾವು ನೋಡೋಣ ಕತ್ತನಲ್ಲಿ ಪ್ರೇರೆ ಯೋಭನಂತೆ ದೇವರಲ್ಲಿ ಭಯಭಕ್ತಿಯುಳ್ಳವರು ಕೆಟ್ಟದ್ದನ್ನು ನಿರಾಕರಿಸುವವರು ನಿರ್ದೋಷಿಗಳು ಯಥಾರ್ಥಿಸುತ್ತಿದ್ದರು ನಾವಾಗಿದ್ದೇವಾ ದೇವರ ದೃಷ್ಟಿಯಲ್ಲಿ ಯಾವ ರೀತಿಯಾಗಿದ್ದೇವೆ ಎಂಬುದನ್ನು ನಾವು ನೋಡಬೇಕು ಆ ರೀತಿಯಾದಂಥ ಒಂದು ಹೆಸರನ್ನು ದೇವರ ಕಡೆಯಿಂದ ನಾವು ಪಡೆದುಕೊಳ್ಳಬೇಕು ಎರಡನೇದಾಗಿ ನೋಡುತ್ತೇವೆ ದೇವರು ಕೊಡುತ್ತಾನೆ ದೇವರು ಕೊಡುವಾಗ ದೇವರಿಗೆ ಧನ್ಯವಾದ ಹೇಳಿ ದೇವರಿಗೆ ಥ್ಯಾಂಕ್ಸ್ ಹೇಳುವಾಗ ಅದನ್ನು ತೆಗೆದುಕೊಂಡಾಗ ದೇವರನ್ನ ತೆಗಳುವುದು ದೇವರನ್ನ ಹೊಗಳುವುದು ದೇವರನ್ನ ತೆಗಳುವುದು ನಾವು ಮಾಡಬಾರದು ಸದಾಕಾಲವು ಯೋಬನಂತೆ ಒಂದೇ ರೀತಿಯಲ್ಲಿ ಇರುವಂಥವರಾಗಿರಬೇಕು ಮೂರನೇ ವಿಷಯ ಏನು ಮಾಡುತ್ತಂದರೆ ಸೈತಾನನಿಂದ ನಮಗೆ ವಿನಾಶ ಸೈತಾನನಿಂದ ರೋಗ ಸೈತಾನನಿಂದ ಶೋಧನೆ ಎಂಬುದನ್ನು ನಾವು ಕಲಿಯುವಂಥವರಾಗಿದ್ದೇವೆ ನಾಲ್ಕನೇ ವಿಚಾರವನ್ನು ನೋಡುವಾಗ ಪಾಪ ಮಾಡಿದವರು ಮಾತ್ರ ಕಷ್ಟಪಡ್ತಾರೆ ಎಂಬ ಆಲೋಚನೆ ಬೇಡ ಇಲ್ಲಿ ಯೋಬನು ನೀತಿವಂತನಾಗಿದ್ದನು ಆದರೂ ಅವನಿಗೂ ಕಷ್ಟ ಬಂತು ಆದರೆ ಅದು ಅವನನ್ನು ಉನ್ನತಕ್ಕೆ ಏರಿಸಿತು ಅವನಿಗೆ ಅದು ಬಲಗೊಳಿಸಿತ್ತು ಆದ್ದರಿಂದ ಏನಾದರೂ ಶೋಧನೆ ಬಂದರೆ ಇವರು ಪಾಪ ಮಾಡಿದ್ದಾರೆ ಎಂಬುದಾಗಿ ನಾವು ಆಲೋಚಿಸ ಆಲೋಚನೆ ಮಾಡಬಾರದು ಐದನೇ ವಿಚಾರವನ್ನು ನೋಡುವಾಗ ತಮ್ಮನ್ನು ನೋಯಿಸಿದವರಿಗಾಗಿಯೂ ಸಹ ಯೋಗನು ಪ್ರಾರ್ಥನೆ ಮಾಡಿದನು ಯೋಗನು ತನ್ನ ಸ್ನೇಹಿತರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದನು ನಾವು ಈ ರೀತಿಯಾಗಿ ದೇವ ಕತನಲ್ಲಿ ಬರೀರಿ ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿದ್ದು ದೇವರು ಕೊಡುವಾಗ ದೇವರಿಗೆ ಉಪಕಾರ ಹೇಳಿ ತೆಗುವಾಗ ಕೊಡದೇ ಇದ್ದಾಗ ತೆಗಳುವಂಥವರಾಗಿರಬಾರದು ಮೂರನೇದಾಗಿ ಸೈತಾನನೇ ಇಂಥ ಎಲ್ಲ ವಿನಾಶಕ್ಕೂ ಭೋಗಕ್ಕೂ ಶಾಪಕ್ಕೂ ಶೋಧನೆಗೂ ಕಾರಣ ಎಂಬುದನ್ನು ನಾವು ಅರಿತುಕೊಳ್ಳಬೇಕು ನಾಲ್ಕನೆಯದು ಪಾಪ ಮಾಡಿದವರು ಮಾತ್ರ ಕಷ್ಟ ಹೊಂತಾರೆ ಅನ್ನೋದಲ್ಲ ಐದನೆಯದು ತಮ್ಮನ್ನು ನೋಯಿಸುವುದಕ್ಕಾಗಿಯೂ ಸಹ ನಾವು ಪ್ರಾರ್ಥಿಸಬೇಕು ನಮ್ಮ ಶತ್ರುಗಳಿಗಾಗಿ ವೈರಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು ನಮ್ಮನ್ನು ನೋಯಿಸುವುದನ್ನು ದೇವರ ಕರದಲ್ಲಿ ಒಪ್ಪಿಸಿಕೊಟ್ಟು ನೆನೆಸಬೇಕು ಇಷ್ಟೆಲ್ಲ ನಡೆದ ಮೇಲೆ ಏನು ನಡೆಯಿತು ಅಂತ ನಿಮಗೆ ಗೊತ್ತು ಮೊದಲ ಎರಡು ಅಧ್ಯಾಯಗಳಲ್ಲಿ ಯೋಬನ ಚರಿತ್ರೆಯನ್ನು ನಾವು ನೋಡಿದರೆ ಆನಂತರದ ವಾಕ್ಯಗಳಲ್ಲಿ ಯೋಬನ ಒಂದು ಕಷ್ಟವನ್ನು ದೇವರ ಬಳಿಯಲ್ಲಿ ಹೇಳ್ಕೊಳ್ಳುವಂಥದ್ದನ್ನು ನೋಡುತ್ತೇವೆ ಆ ನಂತರ ಕೊನೆಯ ನಾಲ್ಕು ಅಧ್ಯಾಯಗಳಲ್ಲಿ ದೇವರು ಯೋಬನೊಟ್ಟಿಗೆ ಮಾತಾಡುವಾಗ ಯೋಬನು ಸೈಲೆಂಟ್ ಆಗಿರ್ತಾನೆ ನಲವತ್ತೆಂಟನೆಯ ನಲವತ್ತೆರಡನೆಯ ಅಧ್ಯಾಯ ಕೊನೆಯ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡುತ್ತೇವೆ ದೇವರು ಅವನಿಗೆ ಎರಡರಷ್ಟು ಆಶೀರ್ವಾದವನ್ನು ಕೊಡುತ್ತಾನೆ ಎಲ್ಲವೂ ಎರಡೆರಡು ಆಗುತ್ತದೆ ಆನಂತರ ಮಕ್ಕಳಾಗ್ತಾರೆ ಆನಂತರ ಎಲ್ಲ ಏನು ಕುರಿಗಳು ಒಂಟೆಗಳು ಕತ್ತೆಗಳು ಎತ್ತುಗಳು ಎಲ್ಲವೂ ಎರಡೆರಡಾಗಿ ಡಬಲ್ ಆಗ್ತಾರೆ ಡಬಲ್ ಬ್ಲೆಸ್ಸಿಂಗ್ ಆಗುತ್ತದೆ ದೇವರ ನಾಮಕ್ಕೆ ಸ್ತೋತ್ರ ದೇವರಲ್ಲಿ ನಿರಂತರವಾಗಿ ದೃಢವಾಗಿದ್ದಂಥ ಅವನು ಯೋಬನು ಆಶೀರ್ವಾದಗಳನ್ನು ಪಾಳಕೊಂಡನು ಹೆಂಡತಿ ದೂಷಿಸಿದಳು ಸ್ನೇಹಿತರು ದೂಷಿಸಿದರು ಸಿರಿ ಸಂಪತ್ತು ಕೈಬಿಟ್ಟವು ಏನೂ ಇಲ್ಲದವನಾಗಿ ಅಷ್ಟು ಮಾತ್ರವಲ್ಲದೆ ರೋಗದಿಂದ ನರಳುತ್ತಾ ಬೂದಿಯಲ್ಲಿ ಕುಳಿತುಕೊಳ್ಳುತ್ತಾ ಅವನನ್ನು ಕೆರೆದುಕೊಳ್ಳುತ್ತಾ ಅವನು ಇದ್ದನು ಇಂತಹ ಸಂದರ್ಭದಲ್ಲಿಯೂ ಯೋಬನು ತನ್ನ ನಂಬಿಕೆಯನ್ನು ದೇವರು ಅವನ ಮೇಲಿಟ್ಟ ಭರವಸೆಯನ್ನು ನಿಲ್ಲಿಸಿಕೊಂಡನು ನಿನ್ನ ಮೇಲೆ ನನ್ನ ಮೇಲೆ ದೇವರೊಂದು ಭರವಸೆ ಇಟ್ಟಿದ್ದಾನೆ ಒಂದು ಜವಾಬ್ದಾರಿಯನ್ನು ದೇವರು ಕೊಟ್ಟಿದ್ದಾನೆ ಆ ಜವಾಬ್ದಾರಿಯನ್ನು ನಾವು ಮಾಡಿ ಮುಗಿಸುವವರಾದರೆ ದೇವರು ಹೇಳ್ತಾನೆ ಇಗೋ ನನ್ನ ಮಗಳು ಇಗೋ ನನ್ನ ಮಗನು ಎಂಬುದಾಗಿ ಗೌರವದಿಂದ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾನೆ ಆ ರೀತಿಯಾಗಿ ಕರ್ತನಾದ ದೇವರ ನಾಮವನ್ನು ಯೇಸುವಿನ ನಾಮವನ್ನು ಘನಪಡಿಸೋಣ ಕರ್ತನ ನಾಮವನ್ನು ಮಹಿಮೆಪಡಿಸಿ ಆತನಿಗೆ ಮೆಚ್ಚುಗೆಯಾಗಿ ನಾವು ಜೀವಿಸೋಣ ದೇವರು ನಿಮ್ಮನ್ನು ಅನುಗ್ರಹಿಸಲಿ ಗಾಡ್ ಬ್ಲೆಸ್ ಯು ಥ್ಯಾಂಕ್ ಯು ಇಲ್ಲಿವರೆಗೂ ನೀವು ವಾಕ್ಯಗಳನ್ನು ಕೇಳಿದ್ದಕ್ಕಾಗಿ ನಿಮಗೆ ವಂದನೆ ದಯಮಾಡಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಕರೆಗಂಟೆಯನ್ನು ಒತ್ತಿರಿ ಮತ್ತು ಇವೆಲ್ಲದಕ್ಕಿಂತ ಮುಖ್ಯವಾಗಿ ಈ ವಾಕ್ಯಗಳು ನಿಮಗಿಷ್ಟವಾಗಿದ್ದರೆ ಬೇರೆಯವರಿಗೂ ಹಂಚಿಕೊಳ್ಳ್ರಿ ದೇವರು ನಿಮ್ಮನ್ನು ಹೇರಳವಾಗಿ ಅನುಗ್ರಹಿಸಲಿ ಆಮೇಲೆ